मैं अभी जाऊंगा फिर देखो लूंगा बेटा। मगने ನಿನ್ನ ಹಣ ಬರ ಚೆನ್ನಾಗಿದೆ ಇನ್ನು ಮುಂದೆ ನನ್ನ ಮೇಲೆ ಸೇರು ತಿರುಚಿಕೊಳ್ಳಲು ಪ್ರಯತ್ನಿಸಿದರೆ ಈ ಪಾರ್ಕದ ರಾಮನ ಬಲವನ್ನು ನಿನ್ನ ಮೇಲೆ ಪ್ರಯೋಗಿಸದೆ ಬಿಡಲಾರೆ। ತಂಗಿ ನೀನು ಎಲ್ಲಿಗೆ ಹೊರಟಿಯಮ್ಮ? ಏನಿಲ್ಲಣ್ಣ, ನನ್ನವರು ನನಗೋಸ್ಕರ ತೋಟದ ಗದ್ದೆಯಲ್ಲಿ ಹಸ್ತಿದ್ರು, ಅವರಿಗೆ ಊಟ ಬಡಿಸೋಣ ಅಂತ ಹೊರಟಿದ್ದೆ। ಅಷ್ಟರೊಳಗಾಗಿ ಈ ಪಾಪಿ ಬಂದ, ಸರಿಯಾದ ಸಮಯಕ್ಕೆ ಬಂದು ಕಾಪಾಡ್ತೀಯ ಅಣ್ಣ। ಆಯ್ತು ನಿಮಗೆ, ನೀನು ಯಾಕೆ ಇಷ್ಟ ಹೆದರುತ್ತಿದ್ದಿ? ನಿನ್ನ ನೋಡಿ ಆಮ ನಿನ್ನ ಇದು ಏನು ಮಾಡಕ ಬಂದಿದ್ದಾನ? ಅದಕ್ಕೆ ನನಗೆ ಕೋಪ ಬಂತು, ಅದಕ್ಕೆ ರಚ್ಚ ಹೇಳಬೇಕಾಗಿತ್ತು। ಅಲ್ಲ ರಚ್ಚಿಗೆ ಹೇಳಪ್ಪ, ನೀನು ಅದ ಸಿಟ್ಟ ನನ್ನ ಹೊಡೆದು ಗಿಡದಿದ್ರೆ ನನಗೆ ನಿನ್ನ ಹೇಗೆ ಹೊಡಿಬೇಕಾಗಿತ್ತಿದೆ? ಒಂದೇ ಹೊಟ್ಟಿನಲ್ಲಿ ಹುಟ್ಟಿ ಬಂದಿದ್ದ ಜೀವನ ಅಲ್ಲವೇ ನಂದು? ಆದರೂ ಇಲ್ಲಿ ನಡೆದಂತ ವಿಚಾರವನ್ನ ಯಾರ ಮುಂದೆ ಹೇಳಬೇಡ ಅಣ್ಣ। ಆಯ್ತು ತಂಗಿ, ಈಗ ನೀ ಕೊಟ್ಲಿ ಬಿಟ್ಬಿಡು ಆ ಕಡೆ ತಂಗಿ। ಆಯ್ತು ತಂಗಿ, ಈಗ ಹೋಗಿ ನಿಮ್ಮ ಮಾವನವರನ್ನು ಕಾಣಬೇಕು। ಸರಿ ಮಾ, ಸರಿ ಅಣ್ಣ, ಬಾ ಹೋಗಣ।